ಅಮ್ಮ ಇನ್ನೂ ಬಂದಿಲ್ಲ ಬರೋದು ಬೇಡ ಏನಪ್ಪ ಹೀಗೆ ಮಾತಾಡ್ತಿದ್ದೀರಿ ಮನೆಗೆ ವಾಪಸ್ ಬರದೇ ಇರೋದು ನಿಮ್ಮ ಹೆಂಡತಿ ಅಲ್ಲ ನನ್ನ ಕರ್ಮ ನಾವೆಲ್ಲ ಫೋನ್ ಮಾಡ್ತಾ ಇದ್ದೀವಿ ರಿಸೀವ್ ಕೂಡ ಮಾಡ್ತಿಲ್ಲ ಮನೆ ಸುಮ್ಮನೆ ಹೇಗೆ ಇರೋದಕ್ಕೆ ಸಾಧ್ಯ ಹೇಳಿ ಒಳ್ಳೆದಾಯ್ತು ಬಿಡು ಕಟ ತಪ್ಪತಲ್ಲ ಅಪ್ಪ ಅಮ್ಮ ಕಾಣಿಸ್ತಿಲ್ಲ ಅಂತ ನಾವೆಲ್ಲ ಕಂಗಾಲಾಗಿದ್ದೀವಿ ನಾನು ಪ್ರಶಾಂತವಾಗಿದ್ದೀನಿ कारण आती कारण नहीं अम्म ओडिबार्दानीत हठ वे आदि हठ नंद हेतन कम एलारे अंत हूं बरण बनी दयु क्षमे केर वापस कर्क बनी बंद नु क्षमे कपड़ोद नान ಅಪ್ಪಾ ಯಾಕೆ ಇಷ್ಟೊಂದು ಕಟು ಆಗ್ತಿದ್ದೀರಿ ಅಮ್ಮನ ಬುದ್ಧಿ ಎಂತದ್ದು ಅಂತ ನಿಮಗೆ ಮೊದಲಿಂದಾನೂ ಗೊತ್ತು ಅವರದು ಒಂದು ಸ್ವಲ್ಪ ಹಟ್ಟ ಸ್ವಭಾವ ಅದನ್ನ ದೊಡ್ಡದ ಮಾಡೋದು ಬೇಡ ಈಗಾಗಿರೋ ಮಾನ ಏನು ಕಮಿತಲ್ವಲ್ಲ ಸರಿ ಬನ್ನಿ ಈಗ ಹೋಗಿ ಅಮ್ಮನ ಹುಡುಕಣ ಇಲ್ಲ ನಾನು ಬರಲ್ಲ ಗಂಡ ಅನ್ನೋ ಮರ್ಯಾದೆನೇ ಇಲ್ಲ ಅವಳಿಗೆ ಬರಿ ಆಸ್ತಿ ಹಣ ಅದನ್ನ ಯೋಚನೆ ಮಾಡ್ತಾಳೆ ಅವಳು ಯಾರ ಮೂರನೇವರ ಮುಂದೆ नन अवमान ना अधिकार प्रश्न नान सहिसको बर अदे ना सतोष बेरे अंदी अप तमाशे मे गंभीर अम्म मन बरदे निम्गे अन्स्तानेल हा एल हम साध्य वापस इले बरल अदूल निम्मू मने बिटो जायमान अल इन्नु नम्मन मने बिट कळिस्ताळ अष्टे अवळु बर्ताळ होगु मनेगे अत्ते अत्ते एल्लि होगिद्रि अत्ते सुडगाडगे याकत्ते हीगे मातड्तिदिरा एनायितु एल्लि होगिद्रि हेळि अदेल्ल निनगे याके मनेयल्लि नावेल्लरु गाबरि आगिद्वि अत्ते हेळि एल्लि होगिद्रि अंत एल्लिगे होगबेको अल्लिगे होगिद्दे अर्थ आगे यार अर्थ आगो और साकु अंद्रे आ दुड मनुष्य नन ओडद्रो इे बेले तेरे अ ಅಪ್ಪ ನೀವು ಹಿರಿಯರು ನಿಮಗೆ ನಾನು ಹೇಳೋದಲ್ಲ ಯಾಕೆ ಹೆಂಡತಿನ ಅಷ್ಟು ಸಾಮಾನ್ಯವಾಗಿ ಕಾಣ್ತಿದ್ದೀರಿ ನೀವು ನನ್ನ ಹೆಂಡತಿ ನನಗೆ ಗೊತ್ತು ಆದಿ ಅವಳು ಅಸಾಮಾನ್ಯಳು ಅಪ್ಪ ನನ್ನ ಮಾತು ಕೇಳಿ ಪ್ಲೀಸ್ ಅತ್ತೆ ವಾಪಸ್ ಬಂದ್ರು ಏನು ಅಮ್ಮ ವಾಪಸ್ ಬಂದ್ರಾ ಎಲ್ಲಿಗೆ ಹೋಗಿದ್ರು ಅಂತ ಇಷ್ಟೊತ್ತು ಕೇಳಿದಕ್ಕೆ ಉತ್ತರ ಕೊಡಲಿಲ್ಲ ಸತ್ಯ ವಾಪಸ್ ಆದ್ರು ಬಂದ್ರಲ್ಲ ನಾನು ಹೇಳಲಿಲ್ವಾ ನಿಮ್ಮ ಅಮ್ಮ ಎಲ್ಲಿಗೆ ಹೋಗಕ್ಕೆ ಸಾಧ್ಯ ಬೇರೆ ಎಲ್ಲೂ ಜಾಗ ಇಲ್ಲ ಗತಿ ಇಲ್ಲ ಅವಳಿಗೆ ಇಲ್ಲಿ ವಾಪಸ್ ಬರಲೇಬೇಕು ನೀವು ಸುಮ್ಮನೆ ತಲೆ ಕೆಡಿಸ್ಕೊತಿದ್ರಿ ಅಷ್ಟೇ ಅವಿನ ಎಲ್ಲ ಹಾಳಾಗೋದು ನೋಕೋ ತಾಕ್ತಿರ್ವಲ್ಲ नरक हिंसा आगता है मोदलु मोदलु इल्लिंदा ननु शिफ्ट माडु अंत हेळिदे अदेनु माड्ता इद्दानो अय्यनो असय्यद ना सुम्मने कूर्सकोंडु दुड्डु कोड्ता इद्दानो थत् बुद्धि बेडवा अवनिगे ए निरुद्ध हेगिदियो परवागिल्ल सर
ಸಂಪೂರ್ಣವಾಗಿ ಗುಣವಾಗಿದೆ ತಾನೆ? ಅದು ಹೌದು ಸರ್. ಇಲ್ಲ ಸರ್, ಇನ್ನೂ ಪೂರ್ತಿ ಹುಷಾರಾಗಿಲ್ಲ. ಏಯ್, ಏನು ಹೀಗೆ ಹೇಳ್ತಿದ್ಯಾ? ಒಂದ್ಸರಿ ಹುಷಾರಾಗಿದ್ದೀನಿ ಅಂತೀಯಾ, ಒಂದ್ಸರಿ ಹುಷಾರಾಗಿಲ್ಲ ಅಂತೀಯಾ, ಏನ ಪಜೀತಿ ನಿಂದು? ಇಲ್ಲ ಸರ್, ಅದು ಪೂರ್ತಿ ಹುಷಾರಾಗಿಲ್ಲ ಅನ್ನೋಕೆ ಆ ಥರ ಹೇಳಿದೆ. ಅಲ್ಲೋ, ಜೈಲಿನಲ್ಲಿ ಕೂಡ ಬಿಸಿ ಊಟ ಮಾಡಿಕೊಂಡು ಮೈ ಬಗ್ಸಿ ಕೆಲಸ ಮಾಡ್ದಲೆ, ಮೈ ಮೂಳೆ ಮುಸ್ಕೊಂಡು ಇಲ್ಲಿ ಬಂದು ನೆರಳ್ತಾ ಇದೆಯಲ್ಲ, ಇದೆಲ್ಲ ಬೇಕಿತ್ತೇನೋ ನಿನಗೆ? ಸರಿ ಸರ್. ಅಂಥವ್ರು ಹೊಟ್ಟೆಯಲ್ಲಿ ನಿನ್ನಂತ ನುಟ್ಟಿದೆಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಇನ್ಸ್ಪೆಕ್ಟರ್. ಹೇಗಿದೆ ನಮ್ಮ ಪೇಷಂಟು? ಹುಷಾರಾಗಿದ್ದಾನೆ, ಏನು ತೊಂದರೆ ಇಲ್ಲ. ನಾವು ಕೂಡ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ಹಾಗಾದರೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದಾ? ಹಾಂ, ಸುಧಾರಿಸಿದ್ದಾನೆ, ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು. ಇಲ್ಲ ಸರ್, ನಾನೇನು ಪೂರ್ತಿ ಹುಷಾರಾಗಿಲ್ಲ. ಏಯ್ ಡಾಕ್ಟ್ರ್ ಅವರ ನೀನ ಅನೇಕ ಸುಮ್ಮನೆ. ಅಲ್ಲ ಸರ್, ಅದು ನಾನು ನನ್ನ ಸೀನಿಯರ್ ಜೊತೆ ಮಾತಾಡ್ತೀನಿ, ಇನ್ಯಾವುದರ ಟೆಸ್ಟ್ ಬಾಕಿ ಇದೆಯಾ ಅಂತ ನೋಡ್ತೀನಿ. ಯಾವುದು ಇಲ್ಲ ಅಂತಂದರೆ ಡಿಸ್ಚಾರ್ಜ್ ಮಾಡ್ತೀನಿ, ನೀವು ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟರ್, ಬನ್ನಿ ನಮ್ಮ ಸೀನಿಯರ್ ಜೊತೆ ಮಾತಾಡ. ಯೋದರೆ ಏನು ಮಾಡಲಿ, ಜೈಲಿಗೆ ಏನಾದರೂ ಶಿಫ್ಟ್ ಮಾಡಿಬಿಟ್ರೆ ನನ್ನ ಕತೆ ಅಷ್ಟೇ, ಮತ್ತೆ ಇಂಥ ಚಾನ್ಸ್ ಸಿಕ್ಕಲ್ಲ. ವಿನಯ್ ಬೇರೆ ಈ ಕಡೆ ಬರ್ತಾನೆ ಇಲ್ಲ, ಏನು ಮಾಡಲಿ? ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಸಯ್ಯದ್? ಅದೇ ಮಾಲೂಮ್, ಹೇಳಿದ ಕೆಲಸ ಮಾಡಬೇಕು. ಜಾಸ್ತಿ ಬುದ್ಧಿ ಉಪಯೋಗಿಸಿದ್ರೆ ಗುಂಡಾರ್ಸಕ್ಕೂ ಹಿಂದೆ ಮುಂದೆ ನೋಡಲ್ಲ. ನೈ ಭಯ್ ನಮ್ಮ ಕರ್ತ ನಮ್ಮದು ಮಾಡ್ತಾರೆ. ನೀನ್ ನಡಿ, ನಾನು ಹಿಂದೆನೆ ಬರ್ತೀನಿ. ಅಚ್ಚಾ ಭಯ್ ನಡಿ. ಡಾಕ್ಟ್ರ್ ಬೇರೆ ಡಿಸ್ಚಾರ್ಜ್ ಮಾಡಿಬಿಡ್ಬೋದು ಅಂತಿದ್ದಾನೆ. ಸೀನಿಯರ್ ಡಾಕ್ಟ್ರ್ ಹ್ಞೂ ಅಂದರೆ ಅಲ್ಲಿಗೆ ನನ್ನ ಕತೆ ಮುಗೀತು. ವಿನಯ್ ವಿನಯ್ ಏನು ಮಾಡ್ತಿದ್ದಾನೆ ಇವನು? ವಿನಯ್ಗೆ ಸಯ್ಯದ್ ಅಸಾಬ್ ನಾನೇ. ಎಲ್ಲಿ ಹಾಳಾಗಿ ಹೋಗಿದ್ದೀವೋ, ಕಾದು ಕಾದು ಸಾಕಾಗೋಯ್ತು. ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಸಾಬ್? ಅದು ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗೆ ಇದ್ರು ಅದಕ್ಕೆ. ಡಾಕ್ಟ್ರೆ, ಪೇಷಂಟ್ನ ಕರ್ಕೊಂಡು ಹೋಗ್ಬೋದಾ? ಹಾಂ, ನಾನೇನು ಡಿಸ್ಚಾರ್ಜ್ ಮಾಡ್ಬೋದು. ಆದರೆ ನಮ್ಮ ಸೀನಿಯರ್ ಅವ್ರು ಹೇಳಿದ್ದಾರೆ ಒಂದು ಎಕ್ಸ್ರೇ ತೆಗೆದು ನೋಡಬೇಕು, ತೊಂದರೆ ಏನೂ ಇಲ್ಲ ಅಂತಂತಂದರೆ ನಾಳೆ ಡಿಸ್ಚಾರ್ಜ್ ಬರೀರಿ ಅಂತ ಹೇಳಿದ್ದಾರೆ. ಸರಿ, ನನ್ನನ್ನು ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು, ಸರಿಯಾದ ಟೈಮ್ಗೆ ಬಂದೆ. ಮೊದಲು ಬಟ್ಟೆ ಬದಲಾಯಿಸು. ಹಾಂ ಸರ್. ಮೇಡಮ್, ವಾರ್ಡ್ ನಂಬರ್ 6 ಅಲ್ಲಿರೋ ಪೇಷೆಂಟ್ಗೆ ಎಕ್ಸ್ರೇ ರೂಮ್ ಕರ್ಕೊಂಡು ಹೋಗಬೇಕು, ವೀಲ್ ಚೇರ್ ಕಳಿಸಿ. ಬನ್ನಿ. ಎಲ್ಲಾದರೂ ಓದ್ಕೊ ಹೋಗು ಬೇಗ.
ಡಾಕ್ಟ್ರೆ ಇವನ್ನ ಇವಾಗಲೇ ಶಿಫ್ಟ್ ಮಾಡಿಬಿಡಿ ಸರ್. ಎಲ್ಲಿಗೆ? ಜೈಲಿಗೆ ಸರ್. ನನಗಿನ್ನೂ ಹುಷಾರಾಗಿಲ್ಲ. ಏಯ್ ವಾದ ಬೇಡ, ಜೈಲಿಗೆಲ್ಲ ಎಕ್ಸ್ರೇ ಮಾಡಿಸೋದಕ್ಕೆ ಎಲ್ಲ ಮೇಲೆ ಅದು ಸರ್ ಬನ್ನಿ ಬೇಳಪ್ಪ ಮೇಲೆ. ಚಾ ಮಾಡಿಬಿಟ್ರು ನೈತಾಜ್ ನಮ್ದು ಹಿಡ್ದಾಕ್ ಬಿಡ್ತಾ ಇದ್ರು. ಡಾಕ್ಟ್ರಿಗೆ ಎಸ್ ಐಗೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ರು. ಸ್ವಲ್ಪ ಯಾರಿದ್ರು ನಮ್ದು ಪರ್ಮನೆಂಟಾಗಿ ಜೈಲಿಗೆ ಹೋಗ್ಬಿಡ್ತಿದ್ರು. ಅನಿರುದ್ಧ ಬಾಯಿಗೆ ಎಕ್ಸ್ರೇಗೆ ಮಾಡೋಕೆ ಅಂತ ಕರ್ಕೊಂಡೋದ್ರು. ಹೌದಾ? ನೋಡು, ನಾವು ಇವತ್ತು ರಾತ್ರಿ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿದ್ದರೆ ಅಪಾಯ. ನಾಳೆ ಬರೋಣ, ನಡಿ. ರಾಜೀನಾಮೆ ಕಳಿಸಬಹುದು ಅಂತ ಅನ್ಕೊಂಡಿದ್ದೆ. ಯಾಕೆ ಸರ್? ಮತ್ತಿನ್ನೇನು, ಪ್ರೇಮದೆಲ್ಲ ಸಾಲ ತೀರೋಯ್ತಲ್ಲ ಸರ್. ಪ್ರೇಮ್ ನಿಮ್ಗೆ ಹೇಳಿದ್ರ? ಅವನೆಲ್ಲ ಹೇಳ್ತಾನೆ, ನಾನೊಬ್ಬ ಸ್ನೇಹಿತ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನೆ. ಒಬ್ಬ ಕಾಮನ್ ಫ್ರೆಂಡ್ ಇಂದ ಗೊತ್ತಾಯ್ತು. ಎನಿವೇ ಕಂಗ್ರಾಚುಲೇಷನ್ಸ್. ಬಿಡಿ ಸರ್, ಅದಕ್ಕೆ ಯಾಕೆ ಕಂಗ್ರಾಚುಲೇಷನ್ಸ್ ಹೇಳ್ತೀರಾ? ಯಾಕೆ? ಸಾಲ ತೀರ್ತು ಅಂತ ನಿಮ್ಗೆ ಸಂತೋಷ ಆಗ್ತಿಲ್ವಾ? ಹ್ಮ್, ಅದ್ರ ಕಾಟ ಕಳೀತು ಅಂತ ರಿಲೀಫ್ ಏನೋ ಸಿಗ್ತಿದೆ. ಆದರೆ ವೈಯಕ್ತಿಕವಾಗಿ ನಾನೆಷ್ಟು ಕಷ್ಟ ಅನುಭವಿಸ್ದೆ, ಎಷ್ಟು ಹಿಂಸೆ ಅನುಭವಿಸ್ದೆ ಅಂತ ನೆನೆಸ್ಕೊಂಡ್ರೆ ಬೇಸರ ಆಗುತ್ತೆ. ಬಟ್ ಸಾಲ ತೀರಿಸ್ಬೇಕಾಗಿತ್ತಲ್ಲ ಸಾಕ್ಷಿ, ಬೇರೆ ದಾರಿ ಏನಿತ್ತು ಹೇಳಿ? ಹುಡುಕಿದ್ರೆ ದಾರಿಗಳು ಸಿಕ್ತಿತ್ತು ಸರ್. ಆದರೆ ನನ್ನ ಮನಸ್ಸಿಗೇನೆ ತೊಂದರೆ ಕೊಡಬೇಕು ಅಂತ ಪ್ರೇಮ್ಗೆ ಯಾಕಾದರೂ ಹಠ ಬಂತೋ ಗೊತ್ತಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ನೀವು ಕೇಳಲಿಲ್ಲ ಸಾಕ್ಷಿ, ಸತ್ಯದೇವ್ ಅವರೇ ನಿಮ್ಮನ್ನು ಕರೆದು ಕೊಟ್ಟರಲ್ವಾ 50 ಲಕ್ಷನ? ಹೌದು ಸರ್, ತುಂಬ ದೊಡ್ಡ ವ್ಯಕ್ತಿ ಅವರು. ಕೇಳೋಕೆ ಮುಂಚೆನೆ ಕೊಡೋನು ದೇವರೊಬ್ಬನೇ. ಒಂದು ರೀತಿಲಿ ಸತ್ಯದೇವ್ ಅವರು ಅದೇ ಸ್ಥಾನದಲ್ಲೇ ಇದ್ದಾರೆ. ಅವರೇನೋ ಮೊಮ್ಮಗ ಅಂತ ಪ್ರೀತಿಯಿಂದ ಕೊಟ್ಟರು. ಪ್ರೀತು ದೊಡ್ಡವನಾಗೋವರೆಗೂ ಆ ದುಡ್ಡನ್ನ ಮುಟ್ಟಬಾರ್ದು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು ಸರ್, ಪ್ರೇಮ್ ಅದನ್ನು ತಮ್ಮ ಉಪಯೋಗಕ್ಕೆ ಬಳಸ್ಕೊಂಡ್ರಲ್ಲ. ಆದರೆ ನಾನು ಅಂದ್ಕೊಂಡಿರೋ ಹಾಗೆ ಆ ದುಡ್ಡನ್ನು ಪ್ರೇಮ್ ವಾಪಸ್ ಕೊಟ್ಬಿಡ್ತಾನೆ. ನಾನು ಕೂಡ ಪ್ರೇಮ್ನ ಅರ್ಥ ಮಾಡ್ಕೊಂಡಿದ್ದೆ ಸರ್. ಅವರು ಹಿಂದಿನ ಪ್ರೇಮ್ ಆಗಿದ್ದಿದ್ರೆ ನಾನು ಇಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಆದರೆ ಈಗ ಪ್ರೀತು ಭವಿಷ್ಯದ ಬಗ್ಗೆ ನಂಗೆ ನಿಜವಾಗ್ಲೂ ಯೋಚನೆ ಆಗಿದೆ ಸರ್. ಅದಕ್ಕೆ ಎಂಥ ಪರಿಸ್ಥಿತಿ ಬಂದರೂ ಕೆಲಸ ಬಿಡಬಾರ್ದು ಅಂದ್ಕೊಂಡಿದ್ದೀನಿ. ಐ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಸಾಕ್ಷಿ, ಎಲ್ಲ ಸರಿ ಹೋಗುತ್ತೆ. ಈಗ ಮನೆಯಲ್ಲಿ ಎಲ್ಲರೂ ಸಮಾಧಾನವಾಗೇ ಇದ್ದಾರೆ ಸರ್.
ಪ್ರೇಮ್ ಕೂಡ ಹ್ಯಾಪಿ ಆಗಿದ್ದಾರೆ, ಅಮ್ಮನೂ ನೆಮ್ಮದಿಯಾಗಿದ್ದಾರೆ. ನೀವು ಯಾಕೋ ನನಗೆ ಸಮಾಧಾನನೇ ಆಗ್ತಿಲ್ಲ ಸರ್. ಬಿರುಗಾಳಿ ಬರೋದಕ್ಕೆ ಮುಂಚೆ ಎಲ್ಲ ಸ್ತಬ್ಧವಾಗಿರುತ್ತಂತೆ. ಹಾಗೆ ನನ್ನ ಪ್ರೇಮ್ ಮಧ್ಯ ಇರೋ ಮೌನ, ಜಗಳದ ವಿರಾಮ ಯಾವುದು ಶಾಶ್ವತ ಅಲ್ಲ ಅನ್ನಿಸ್ತಿದೆ ನನಗೆ. ಪ್ರೇಮ್ ಹೀಗೆ ಬದಲಾಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಇಷ್ಟು ದಿನದ ಹೋರಾಟ ನನಗೆ ಚೆನ್ನಾಗಿ ಪಾಠ ಕಲಿಸ್ಬಿಟ್ಟಿದೆ. ಇನ್ನು ಮುಂದೆ ನಾನು ಸಂತೋಷವಾಗಿರ್ತೀನಿ ಅನ್ನೋ ನಂಬಿಕೆನೇ ಇಲ್ಲ ನನಗೆ. ಎಲ್ಲ ಕಳೆದು ಹೋಗ್ಬಿಟ್ಟಿದೆ ಸರ್. ಸಾರಿ ಸರ್, ನನ್ನ ಗೋಳೆಲ್ಲ ನಿಮ್ಗೆ ಹೇಳಿ ನಿಮಗೂ ಬೇಜಾರು ಮಾಡಿಬಿಟ್ಟೆ. ಓಕೆ, ನಾನು ಕೆಲಸ ನೋಡ್ಕೋತೀನಿ. ಅತ್ತೆ, ಇಷ್ಟು ಬೇಗ ಎಲ್ಲಿಗೆ ಹೊರಟ್ರಿ ಅತ್ತೆ? ಸ್ವಲ್ಪ ಕೆಲಸ ಇದೆ. ಏನು ಕೆಲಸ? ಒಬ್ರಿಗೆ ಬಾಕಿ ಚುಪ್ತ ಮಾಡೋದಿದೆ, ಆ ವಿಷಯವಾಗಿ ಹೊರಟಿದ್ದೀನಿ. ಏನು ಬಾಕಿ ಅತ್ತೆ? ಅದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ, ಹೊರಡ್ಬೇಕು ನಾನು ಅಷ್ಟೇ. ಅತ್ತೆ ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ. ನೆನ್ನೆ ನಡೆದ ಘಟನೆನ ನೆನೆಗೆ ಬಿಟ್ಬಿಡಿ, ಅದೇ ಹ್ಯಾಂಗ್ ಓವರಲ್ಲಿ ಇರಬೇಡಿ. ಏನು ಬಿಟ್ಬಿಡದ? ಹೇಗೆ ಸಾಧ್ಯ ಜಾನು? ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಾನು ಸುಮ್ಮನೆ ಇರಬೇಕಾ? ನಿಮ್ಮ ಮಾವ ಸೊಸೆಯರ್ ಎದುರಿಗೆ ನನ್ನ ಕೆನ್ನೆಗೆ ಹೊಡೆದಿದ್ದಾರೆ, ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳಿ ನಾನು? ಸಾಧ್ಯನೇ ಇಲ್ಲ. ಅತ್ತೆ ಏನೋ ಕೆಟ್ಟಗಳಿಗೆ ನಡೆದು ಹೋಗಿದೆ, ಅದನ್ನು ಇಲ್ಲಿಗೆ ಬಿಟ್ಬಿಡಿ ಅತ್ತೆ. ಅಂದರೆ ನಿಮ್ಮ ಮಾವ ಮಾಡಿರೋದು ಸರಿನಾ? ಖಂಡಿತ ಇಲ್ಲ ಅತ್ತೆ, ಮಾವ ಮಾಡಿದ್ದು ತಪ್ಪೇ. ಅವರು ಸಂಯಮ ವಹಿಸ್ಬೇಕಾಗಿತ್ತು, ನಿಮಗ್ ಕೊಡ್ಬೇಕಾಗಿರೋ ಗೌರವ ಅವ್ರು ಕೊಡ್ಬೇಕಾಗಿತ್ತು, ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು. ಅದ್ಯಾವುದನ್ನು ಮಾಡದೆ ವಿಷ ಮುಚ್ಚಿಟ್ಟಿದ್ದು ತಪ್ಪೇ ಅತ್ತೆ. ಮತ್ತೆ ಆ ತಪ್ಪಿಗೆ ಅವ್ರ ಬೆಲೆ ತಿರೋದು ಬೇಡ್ವಾ? ಆದ್ರೆ ಅತ್ತೆ ಮನೆ ಮರ್ಯಾದೆ. ನನ್ನ ಮರ್ಯಾದೆನೆ ಹೋದ್ಮೇಲೆ ಮನೆ ಮರ್ಯಾದೆ ಕಟ್ಕೊಂಡು ನನ್ಗೇನಾಗ್ಬೇಕಾಗಿದೆ? ಈ ವಿಷಯನ ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ, ಹಾಗೆಲ್ಲ ರಿಯಾಯಿತಿ ತೋರಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಮಾವ ತಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಅತ್ತೆ ನೀವೇನು ಹೇಳ್ತಿದ್ದೀರಾ, ಶಿಕ್ಷೆ ಅಂದ್ರೆ ಏನರ್ಥ? ಏನು ಬೇಕಾದರೂ ಆಗಿರ್ಬೋದು, ಅನುಭವಿಸ್ಲಿ ಬಿಡು. ಬೇಡ ಅತ್ತೆ, ಸುಮ್ಮನೆ ಯಾಕೆ ಇದನ್ನು ದೊಡ್ಡದು ಮಾಡ್ತಾ ಇದ್ದೀರಾ? ನಿಮ್ದು ಒಂದು ಕ್ಷಮೆ ಇದನ್ನು ಇಲ್ಲೇ ಬಗೆಹರಿಸತ್ತೆ. ಆದರೆ ನನಗೆ ಸಮಾಧಾನ ಸಿಗೋದಿಲ್ಲ ಜಾನು. ನೀನು ಒಂದು ಹೆಣ್ಣಾಗಿ ನನಗೆ ಸಪೋರ್ಟ್ ಮಾಡಬೇಕು, ನನ್ನ ನಿಲುವುಗಳನ್ನ ನೀನು ಬೆಂಬಲಿಸಬೇಕು. ಅದನ್ನ ಬಿಟ್ಟು ನಿಮ್ಮ ಮಾವನ ಸಪೋರ್ಟ್ ಮಾಡ್ತಾ ಇದೆಯಲ್ಲ. ಇಲ್ಲ ಅತ್ತೆ, ನಾನೇನು ಮಾವನ ಸಪೋರ್ಟ್ ಮಾಡ್ತಾ ಇಲ್ಲ, ಆದರೆ ಸುಮ್ಮನೆ ಯಾಕೆ ರಾಡಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗಾಗಲೇ ನನಗಾಗೋ ಅವಮಾನ ಆಗೋಗಿದೆ, ಆದರೆ ನಿಮ್ಮ ಮಾವನಿಗೆ ತಾವು ಮಾಡಿರೋ ತಪ್ಪಿನ ಅರಿವಾಗಬೇಕಷ್ಟೇ. ಖಂಡಿತ ಆಗುತ್ತೆ ಅತ್ತೆ, ನಾವು ಹೇಳಿ ಅವ್ರು ನಿಮ್ಮ ಹತ್ರ ಕ್ಷಮೆ ಕೇಳೋ ಥರ ಮಾಡ್ತೀವಿ. ಅವರ ಒಂದು ಕ್ಷಮೆ ನನಗೆ ಯಾವ ಸಮಾಧಾನನೂ ಕೊಡೋದಿಲ್ಲ ಜಾನು, ಅದು ನನಗೆ ಬೇಕಾಗೂ ಇಲ್ಲ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಅದ್ರ ಪ್ರಕಾರ ಇರ್ತೀನಿ. ಇಷ್ಟು ದಿನ ಅವರು ಕೆಟ್ಟದಾಗಿ ನಡ್ಕೊಂಡಿರಲಿಲ್ಲ, ಈಗ ನಡ್ಕೊಂಡ್ರು, ಅದಕ್ಕೆ ನಾನು ಕೂಡ ಕೆಟ್ಟದಾಗಿ ನಡ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅತ್ತೆ ಜಾನು ನೋಡು, ನೀನು ಏನೇ ಬುದ್ಧಿವಾದ ಹೇಳೋದಿದ್ರು ಅದನ್ನು ಹೋಗಿ ನಿಮ್ಮ ಮಾವನಿಗೆ ಹೇಳು, ನನಗಲ್ಲ. ನನ್ನ ಕೆನ್ನೆಗಾಗಿರೋ ಪೆಟ್ಟು ಅಷ್ಟು ನೋವು ಕೊಡಲಿಲ್ಲ, ಆದರೆ ಮನಸ್ಸಿಗೆ ತುಂಬ ನೋವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಮಾನ ಆಗಿದೆ, ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ, ನನ್ನ ಹೆಣ್ತನಕ್ಕೆ ಗಾಸಿ ಆಗಿದೆ. ಇದಕ್ಕೆಲ್ಲ ನಾನು ನಿಮ್ಮ ಹತ್ರ ದಂಡ ವಸೂಲಿ ಮಾಡ್ತೀನಿ. ಹ್ಞೂ, ನೋಡ್ತಾ ಇರಿ, ನೀವಿಷ್ಟು ದಿನ ಕಣ್ಣಲ್ಲಿ ಕಾಣದೇ ಇರೋದನ್ನ ಕಾಣ್ತೀರಾ, ಅನುಭವಿಸ್ತಾ ಇರೋದನ್ನ ಅನುಭವಿಸ್ತೀರಾ, ನೋಡ್ತಾ ಇರಿ, ಇದು ಖಂಡಿತ.